ಯೂಶ್ವಲಿ ಅಂದರೆ ರಿಯಾಲಿಟಿ ಶೋ ಶೂಟು ಒಂದಿನ ಇರುತ್ತೆ ವಾರದಲ್ಲಿ. ಸೊ ಉಳಿದಿದ್ದ ದಿನ ಎಲ್ಲ ನೀವು ಸಮಾಜ ಸೇವೆ ಈ ಥರ ಎಲೆಕ್ಷನ್ನು ಈ ಥರ ಬೇರೆ ಕೆಲಸಗಳಿರುತ್ತೆ. ನಿಮ್ಮ ಡೈಲಿ ರೊಟೀನ್ ಏನು ಸರ್? ಸೀ ನೋಡಿ, ನನ್ನ ಲೈಫ್ ಒಂದು ಪಿಝಾ ಥರ ಇಮ್ಯಾಜ್ ಮಾಡ್ಕೊಳ್ಳೋಣ. ಮೈ ಲೈಫ್ ಪಿಝಾ ಹ್ಯಾಸ್ ನಾಟ್ ಸೋ ಮೆನಿ ಪೀಸಸ್, ಇಲ್ಲ ಬರೀ ಮೂರೇ ಸ್ಲೈಸ್. ಒಂದು ನನ್ನ ಮನೆ, ಒಂದು ನನ್ನ ಕೆಲಸ ಒಂದು ಪೀಸು, ಇನ್ನೊಂದು ಪೀಸು ನಾನು ಆಶ್ರಮ. ವಿನಯ್ ಗುರುಜಿಗಳಿದಾರಲ್ಲ, ಅವಧೂತ ಶ್ರೀ ವಿನಯ್ ಗುರುಜಿ ಅವರ ಉತ್ತರಳ್ಳಿಯಲ್ಲಿ ಒಂದು ಬ್ರಾಂಚ್ ಇದೆ, ಅಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ತೀನಿ. ಅಲ್ಲಿ ಸಾಕಷ್ಟು ಕೆಲಸಗಳಿರುತ್ತೆ ನಮಗೆ, ಆ್ಯಸ್ ಎ ವಾಲಂಟಿಯರ್ ಜವಾಬ್ದಾರಿಗಳಿರುತ್ತೆ. ಸೊ ಅಲ್ಲಿ ತುಂಬ ವಿಷಯಗಳನ್ನ ಕಲಿತಾ ಇದ್ದೀನಿ, ಮನಸ್ಸಿನಲ್ಲಿ ಮೆಂಟಲಿ ಬೆಳೀತಾ ಇದ್ದೀನಿ. ಸೊ ಐ ಆಮ್ ಇನ್ವೆಸ್ಟಿಂಗ್ ಮೈ ಟೈಮ್ ಇನ್ ಸಮಥಿಂಗ್ ಗುಡ್ ಅಂತ. ಯಾಕೆ ಅಂದರೆ ನಾನು ಒಂದಿನ ಗುರುಗಳು ಮಾತಾಡುವಾಗ ಒಂದನ್ನು ಹೇಳಿದ್ರು ನನಗೆ, ಸುಮ್ಮನೆ ನಿನ್ನ ಲೈಫ್ ನೀನು ಅನಲೈಸ್ ಮಾಡ್ಕೋ ಅಷ್ಟೇ, ನೀನು ಇವತ್ತವರೆಗೂ ನಿನ್ನ ಡೇ ಒನ್ನಿಂದ ಅಂದ್ಕೊಂಡು ಸಿನಿಮಾ ರಂಗಕ್ಕೆ ಬಂದ್ಯಾ, ನೀನು ಅಂದ್ಕೊಂಡಿದ್ದ ಸಿನಿಮಾ ಹಿಟ್ಟಾಯ್ತಾ, ಅಂದ್ಕೊಂಡಿದ್ದ ಸಿನಿಮಾ ಫ್ಲಾಪ್ ಆಯ್ತಾ, ನೀನು ಅಂದ್ಕೊಂಡು ಅಂದ್ಕೊಂಡಂಗೆ ಎಲ್ಲರೂ ಆಫರ್ ಸಿಗ್ತಾ, ಒಂದು ಸಣ್ಣ ಅನಲೈಸ್ ಮಾಡ್ಕೋ ಅಂತಂದರು. ಇದನ್ನೆಲ್ಲರೂ ಮಾಡಿ ಅಂತ ಒಂದು ಹೋಮ್ವರ್ಕ್ ಥರ ಕೊಟ್ಟರು. ಆವಾಗ ನನಗೆ ಬಹುತೇಕ ಆನ್ಸರ್ ಬಂದಿದ್ದು ಯಾವುದು ಅಲ್ಲ, ನಾನು ಕಿಂದರಜೋಗಿ ಬರಬೇಕು ಅಂತ ಅಂದ್ಕೊಂಡಿಲ್ಲ, ಬಂದಿದ್ದಾಯಿತು. ಗೌರಿ ಗಣೇಶ ಮಾಡ್ಕೊಂಡು ಮಾಡ್ತೀನಿ ಅಂತ ನಾನು ಅದಾಗದೇ ಆಯಿತು. ಹಿಟ್ಟಾಗುತ್ತೆ ಅಂದ್ಕೊಂಡ್ರಲ್ಲ ಹಿಟ್ಟಾಯಿತು. ಅದಾದಮೇಲೆ ಬುದ್ಧಿ ಎಲ್ಲ ಬಂದಮೇಲೆ, ನಮ್ಮ ಕೈಯಲ್ಲಿ ಕಂಟ್ರೋಲ್ ಬಂದಮೇಲೆ, ಬಜೆಟಿಂಗು ಡೈರೆಕ್ಷನ್ನು ಭಗವಂತ ಬುದ್ಧಿ ಎಲ್ಲ ಕೊಟ್ಟಮೇಲೆ, ಈಗ ನಾನು ಮಾಡ್ತೀನಿ ನೋಡು ಅಂಥದ್ದೇ ಒಂದು ಕ್ರಿಯೇಟ್ ಮಾಡ್ತೀನಿ ಅಂತ ಹೋದಾಗ ಎಡವಟ್ಟಾಯಿತು. ಸೊ ವೈ ರನ್ ಬಿಹೈಂಡ್ ಸೋ ಮೆನಿ ಥಿಂಗ್ಸ್ ಅಂತ, ಅಷ್ಟೊಂದು ಚೇಸಿಂಗ್ ಬೇಡ ಲೈಫಲ್ಲಿ, ಅಷ್ಟೊಂದು ರಶ್ ಬೇಡ ಅಂತ ಹೇಳ್ತಾರವರು, ಯಾರಿಗೇ ಆಗಲಿ ಅದು. ಅದಕ್ಕೆ ಇವಾಗ ಏನಂದರೆ ನಾನು ಐ ಆಮ್ ಜಸ್ಟ್ ವಾಚಿಂಗ್ ದ ಲೈಫ್ ಆ್ಯಂಡ್ ಅದು ಆಗ್ತಾ ಇದೆ. ಈಗ ಬರೀ ನೀವು ಕೆಟ್ಟದ್ದು ಬಂದಾಗ ಮಾತ್ರ ವೈ ಮೀ ಅಂದಾಗ, ಒಳ್ಳೇದು ಬಂದಾಗಲೂ ನೀವು ಕೇಳಬೇಕು ವೈ ಮೀ ಅಂತ ಅಲ್ವಾ, ಅವಾಗ ಕೇಳಲ್ಲ ಯಾವಾಗ ಕೇಳ್ತೀವಿ, ಹಂಗೆ ವರ್ಕ್ ಆಗಲ್ಲ ಅದು. ಸೊ ಹಂಗಾಗಿ ಐ ಆಮ್ ಜಸ್ಟ್ ಐ ಆಮ್ ದೇರ್ ನೌ. ಅಲ್ಲ, ಯೂಶ್ವಲಿ ಎಲ್ಲರೂ ಹೇಳ್ತಾರೆ ಅಂದರೆ ವಿನಯ್ ಗುರೂಜಿ ಅವರ ಹತ್ರ ಹೋದರೆ ನೀನು ಏನು ಅನ್ಕೊಂಡಿದ್ಯೋ ಅದು ಅವರೇ ಮುಂಚೆ ಹೇಳ್ಬಿಡ್ತಾರೆ ಅಂತ, ಆ ಥರ ಏನಾದರೂ ಹೇಳಿದಾರ ನಿಮಗೆ? ಹಾಗೆಲ್ಲ ನಾನು ಈಗ ರೈಟ್ ನೌ ಬರೆದ್ರೆ ತಪ್ಪ ಬುಕ್ ಬರೀತೀನಿ ನಾನು, ನಂದೇ ಸ್ವಂತ ಅನುಭವದ ಬುಕ್ ಬರೆದ್ರೆ ಅವ್ರ ಬಗ್ಗೆ, ಬೇರೆ ಯಾರ್ದು ಬೇಡವೇ ಬೇಡ ನನಗೆ, ನಂದೇ ಅನುಭವದ ಬರೆದ್ರೆ, ನನ್ನ ಒನ್ ಟು ಒನ್ ಮಿರಾಕಲ್ಸ್ ಅಂತ ಬರೆದ್ರೆ ಏನಾಗುತ್ತೆ ನಿಮಗೆ? ಸೀ ಕೀರ್ತಿ, ವಾಟ್ ಈಸ್ ಪವಾಡ, ವಾಟ್ ಈಸ್ ಮಿರಾಕಲ್? ಪವಾಡ ಅಂದರೆ ಯಾವುದು, ಫಾರ್ ವಿಚ್ ಯು ಡೋಂಟ್ ಹ್ಯಾವ್ ಎ ಲಾಜಿಕಲ್ ಆನ್ಸರ್, ಅದು ಪವಾಡ. ಏ ಏನೋ ಹಿಂಗಾಯ್ತು ಪವಾಡ, ಆದರೆ ಅದಕ್ಕೆ ಉತ್ತರ ಸಿಕ್ಕಿದ್ರೆ ನಿಮಗೆ, ಅದಕ್ಕೊಂದು ಸೈಂಟಿಫಿಕ್ ಅಪ್ರೋಚ್ ಇದೆ. ಪವಾಡ ಅಂತ ಏನೂ ಇಲ್ಲ ಆ್ಯಕ್ಚುಲಿ, ನನಗೆ ಅದಕ್ಕೆ ಆನ್ಸರ್ ಗೊತ್ತಿಲ್ಲ, ಅದಕ್ಕೆ ಅದು ಪವಾಡ. ಆಮೇಲೆ ಇವಾಗ ನಿಮಗೆ ನೀನು ಇದನ್ನು ಮಾಡೋ ಆಪ್ಷನ್ ನಿನಗೂ ಇದೆ ಅಂತಂದರೆ ನಿಮ್ಗೆ ಎಷ್ಟೆಲ್ಲ ಕೆಡುತ್ತೆ ಇವಾಗ. ಹೌದು, ಈಗ ಒಂದು ಸಿನಿಮಾ ಮಾಡೋದು, ಕತೆ ಮಾಡೋದು, ಅದೇ ಆಗಿ ಹಿಟ್ ಕೊಡೋದೇ ಅದ್ಭುತ ನೀವು ಅಂದ್ಕೊಂಡಿರೋವಾಗ, ನಿನ್ನ ಮನಸ್ಸಲ್ಲಿರೋದು ನಾನು ಹೇಳ್ತೀನಿ ಅಂತಂದ್ರೆ ನೀವು ಅದಕ್ಕೆ ಅದಕ್ಕಿಂತ ಪವರ್ಫುಲ್ ವ್ಯಕ್ತಿ ಅಂತ ನೀವು ಅನ್ಸಲ್ವಾ? ನಿಮಗೆ ಅನ್ಸಲ್ವಾ? ಹೌದು, ಇಷ್ಟು ವರ್ಷ ಸಿನಿಮಾ ಮಾಡಿ ಇದೆಲ್ಲ ನೋಡಿ ಇವೆಲ್ಲ ನನಗೆ ಇವೆಲ್ಲ ಬೇರೆ ದೊಡ್ಡದು ಅನ್ನಿಸ್ತಾನೆ ಇಲ್ಲ ನನಗೆ, ಅದಕ್ಕಿಂತ ದೊಡ್ಡದು ತಲೆ ಕೂತಿದೆ. ಬಟ್ ಅದೇ ಲೈಫು, ಏನೋ ಒಂದು ನೆಕ್ಸ್ಟ್ ಲೆವೆಲ್ದು ಇರಬೇಕು. ಮ್ಯಾಜಿಕ್ ಯಾವುದೂ ಇಲ್ಲ, ಎಲ್ಲದಕ್ಕೂ ಲಾಜಿಕ್ ಇದೆ, ನಮಗೆ ಗೊತ್ತಿಲ್ಲದಿರೋದಕ್ಕೆ ಅದನ್ನ ನಾವು ಮ್ಯಾಜಿಕ್ ಮಾಡ್ಕೊಂಡು ಕೂತಿದ್ದೀವಿ. ಇವಾಗ ಅದೇ ವಿನಯ್ ಗುರೂಜಿ ಅವರು ನಿಮಗೊಂದು ಮೆಸೇಜ್ ಕಳಿಸಿದ್ರೆ ಸರ್, ಅದನ್ನು ನೋಡಿ ನೀವು. ಓಂ ಸತ್ಯ ಬ್ರಹ್ಮಾಯ ವಿದ್ಮಹೆ ಅಹಿಂಸಾ ಬೋಧಕಾಯ ಧೀಮಹಿ ತನ್ನು ಗಾಂಧಿ ಪ್ರಚೋದಯ. ಒಂದೇನು ಅಂತ ಹೇಳಿದ್ರೆ, ಆನಂದನ ಬಗ್ಗೆ ಅಭಿಪ್ರಾಯ ಹೇಳಬೇಕಂದ್ರೆ ಅವನ ಹೆಸರಿಗೆ ತಕ್ಕ ಹಾಗೆ ಇರೋನು. ಅವನು ಮನೆಯಲ್ಲಾಗ್ಲಿ, ಆಶ್ರಮದಲ್ಲಾಗ್ಲಿ, ಅಥವಾ ಅವನ ಚಿತ್ರರಂಗದ ಉದ್ಯಮದಲ್ಲಾಗ್ಲಿ, ಅಥವಾ ಹೊರಗಡೆ ಪ್ರಪಂಚದಲ್ಲಾಗ್ಲಿ, ಆನಂದ ಇಂಥವ್ರ ಮೇಲೆ ದ್ವೇಷ ಮಾಡಿದ ತಾನು ಶಬ್ದ ಎಲ್ಲೂ ಸಿಗೋದು ಕಷ್ಟ, ವಿರಳ ನಂಗೆ ಗೊತ್ತಿದ್ದ. ಮತ್ತೊಂದು, ಅವನನ್ನ ಅನಲೈಸ್ ಮಾಡಿದ್ರೆ, ಒಬ್ಬ ಆರ್ಟಿಸ್ಟ್ ಆಗಿ ಸಣ್ಣಲ್ಲಿಂದ ಯಾರ ಸಪೋರ್ಟ್ ಇಲ್ಲದೆ ಬೆಳೆದ, ಮತ್ತೆ ತಂದೆ ತಾಯಿ ಮಧ್ಯವೂ ಹೆಂಡತಿ ಮಕ್ಕಳ ಮಧ್ಯವೂ ಎಲ್ಲೂ ಅವನ ಇಂಪೋಸಿಷನ್ ಕೊಡ್ಲಿಕ್ಕೆ ಹೋಗಿಲ್ಲ ನನ್ಗೆ ಗೊತ್ತಿದ್ದಂಗೆ. ನೀವು ಹಿಂಗಿರಿ ಹಿಂಗಿರಿ, ಅವರವರ ಪ್ಯಾಷನ್ ಅನ್ನು ಹುಡುಕಿ ಅವರವ್ರ ಬದುಕಿಗೆ ಒಬ್ಬ ಹೆಂಡತಿಗೆ ಗಂಡ ಆಗಿಯೂ ತಂದೆ ಆಗಿಯೂ ಫ್ರೆಂಡ್ ಆಗಿಯೂ ಇದ್ದ. ಆಶ್ರಮದಲ್ಲಿ ಪ್ರತಿಯೊಂದು ಕೆಲಸವನ್ನು ನಾನೊಬ್ಬ ಸೆಲೆಬ್ರಿಟಿ ಅನ್ಕೊಂಡು ಇವತ್ತಿನ ತನಕ ನಾನು ಎಷ್ಟೋ ಸಲ ಅವನಿಗೆ ಪರೀಕ್ಷೆ ಮಾಡಲಿಕ್ಕೆ ರೋಡ್ ಕಸ ಗುಡಿಸ್ಲಿಕ್ಕೆ ಹೇಳಿದಾಗಲೂ ಯಾವ ಮುಜುಗರ ಮಾಡಿಕೊಳ್ಳದೆ ಸ್ವಚ್ಛ ಭಾರತ ಆಂದೋಲನ ಆಶ್ರಮ ಶುರು ಮಾಡಿದಾಗ ಅವನೇ ಅದರ ಇನಿಶಿಯೇಷನ್ ತಗೊಂಡು ಮಾಡ್ತಿದ್ದ. ಯಾಕೆ, ಒಬ್ಬ ವ್ಯಕ್ತಿಯಲ್ಲಿ ಈ ಎಲ್ಲ ಕ್ವಾಲಿಟಿ ಒಟ್ಟಿಗೆ ಇರೋದು ಕಷ್ಟ, ಆದರೂ ಆ ಹುಡುಗನ ಹತ್ರ ಇದೆ. ಸೊ ಆನಂದನು ಒಂದು ವ್ಯಕ್ತಿತ್ವ ಆಶ್ರಮಕ್ಕೆ, ಕರ್ನಾಟಕಕ್ಕೆ, ಕಲಾರಂಗಕ್ಕೆ, ಅವನ ಫ್ಯಾಮಿಲಿಗೆ ಸಂಸ್ಕಾರ ಇರೋ ಹುಡುಗ. ಇದೆಲ್ಲ ಹೋಲ್ಸೇಲ್ ಆಗಿ ನೋಡಿದ್ರೆ ಅವನೊಂದು ಅಸೆಟ್ ಅಂತ ಹೇಳ್ಬೋದು ಅಷ್ಟೇ. ಸೊ ಅವನಿಗೆ ಒಳ್ಳೇದಾಗ್ಲಿ, ಅವನ ವ್ಯಕ್ತಿತ್ವ ನಾಲ್ಕು ಜನ ಕಲಾವಿದರಿಗೆ ಆದರ್ಶ ಆಗ್ಲಿ, ಇನ್ನು ಕಲಾರಂಗದಲ್ಲಿ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಜೊತೆಗೆ ಆಧ್ಯಾತ್ಮ ಸಾಧನೆಯಲ್ಲೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಯಾಕೆ, ನನ್ನ ಗುರುಗಳು ಹೇಳ್ತಿದ್ರು, ಸತ್ಯದಿಂದ ಒಳಗೂಡಿದ ಲೌಕಿಕ ಪಾರಮಾರ್ಥಿಕ ಅಂತ. ಹಾಗೆ ಅವನು ಬದುಕ್ತಾ ಇದ್ದಾನೆ. ಸೊ ದೇವರ ಅವನನ್ನು ಚೆನ್ನಾಗಿಟ್ಟಿದೆ. ದೊಡ್ಡ ಮಾತು, ಆ್ಯಕ್ಚುಲಿ ಇಟ್ಸ್ ಅ ಪ್ರೋಸೆಸ್, ನಡೀತಾ ಇದೆ ಇನ್ನ.
ಬಟ್ ಅವ್ರು ಯಾವಾಗಲೂ ಇನ್ನೊಂದು ಎಚ್ಚರದಿಂದ ಹೇಳ್ತಿರ್ತಾರೆ, ಅವರು ಅವ್ರನ್ನ ಅಡ್ರೆಸ್ ಮಾಡ್ಬೇಕಾದ್ರೆ ನಾನು ಅನ್ನಲ್ಲ ಇದು ಅಂತಿರ್ತಾರೆ. ಇದಕ್ಕೆ ಯಾರ ಮೇಲೂ ವ್ಯಾಮೋಹ ಇಲ್ಲಪ್ಪ, ದಯೆ ಇದೆ ಅಂತ. ಸೊ ನಮಗೆ ನೋಡಿ, ನಮ್ಮ ಅದಕ್ಕೆ ಕನ್ನಡ ಭಾಷೆ ಅಂತ ಬಂದಾಗ ಅದ್ರ ಮೇಲೆ ಅಷ್ಟು ನನಗೊಂಥರ ಪ್ರೀತಿ ಏನಂದರೆ, ಎವ್ರಿ ಎಮೋಷನ್ಸ್ಗೂ ನಮ್ಮಲ್ಲಿ ವರ್ಡ್ ಇದೆ, ನಮ್ಗೆ ಅದರ ಅರ್ಥ ಗೊತ್ತಿಲ್ಲ. ವಾತ್ಸಲ್ಯ ಅಂದರೆ ಬೇರೆ ಇದೆ, ದಯೆ ದಾಕ್ಷಿಣ್ಯ ಕೇಳೋಕ್ಕೆಲ್ಲ ನೋಡಿ ಒಂದೇ ಒಳ್ಳೆ ಥರ ಅನ್ಸುತ್ತೆ, ಕೃಪೆ ಆಶೀರ್ವಾದ. ಹೌದು, ಬಟ್ ಒಂದೊಂದಕ್ಕೂ ಏನೇನೋ ಇದೆ. ನಿಮ್ಗೆ ಕಾಮನ್ ಆಗಿ ಬ್ಲೆಸ್ಸಿಂಗ್ಸ್ ಅಂದ್ಬಿಡ್ತಾನೆ ಇಂಗ್ಲೀಷಲ್ಲಿ, ಹಂಗಲ್ಲ, ಅದು ಬೇರೆ ಬೇರೆ ಇದಕ್ಕೆ ತುಂಬ ಇದೆ ಕನ್ನಡದಲ್ಲಿ. ಇದೇ ಇದರಲ್ಲಿ ನೀವು ಸುಮಾರು ಮಂತ್ರಗಳನ್ನು ಕಲ್ತ್ಕೊಂಡಿದ್ದೀರಾ ನೀವು? ಏನಾಗುತ್ತೆ, ಅದು ವೇದಪಾಠ ಕ್ಲಾಸ್ ಅಂತ ಒಂದು ವಿಂಗ್ ಇದೆ ಆಶ್ರಮದಲ್ಲಿ, ಅಲ್ಲಿ ಮುರಳಿ ಅನ್ನೋರು ಒಬ್ರು ಹೇಳ್ಕೊಡ್ತಾರೆ ಪಾಪ ಎಲ್ಲರಿಗೂ. ಭಾಳ ವಿಶೇಷ ಏನಂದರೆ, ಇಲ್ಲಿ ಎಲ್ಲರೂ ಬೇರೆ ಬೇರೆ ಪ್ರೊಫೆಷ್ನಲ್ ಇರೋರು, ಅವರು ಯಾವುದೋ ITBT ಕಂಪ್ನಿ ಏನೋ ಇದ್ದಾರೆ, ನಾನು ಒಬ್ಬ ಆರ್ಟಿಸ್ಟು, ಇನ್ಯಾರೋ ಒಬ್ರು ಸ್ಪೋರ್ಟ್ಸ್ ಇದ್ದಾರೆ, ಇನ್ನು ಕೆಲವರು ಸುಮಾರು ಜನ ITBT ಹುಡುಗರೇ ಇದ್ದಾರೆ. ಎಲ್ಲರ ಬಾಯಲ್ಲೂ ಇವತ್ತು ಮಂತ್ರಗಳು ಉಚ್ಚಾರಣೆ ಬರುತ್ತೆ. ಏನಂದರೆ ಗುರುಗಳು ಹೇಳಿರೋದು, 24 hours ಭಗವಂತ ನಿಮಗೆ ಟೈಮ್ ಕೊಟ್ಟಾಗ ನೀವು ಅವ್ನು ಒಂದು 1 hour ಕೊಡಲ್ವಾ ನೀವು ಅಂತ, ವೀಕ್ಲಿ 1 hour ಕೊಡಿ ನೀವು ಅವನಿಗೆ ಅಂತ, ಎಷ್ಟೋ ಉದ್ದಾರ ಆಗ್ತೀರಾ ಅಂತ. ಇದಕ್ಕೆ ನಾನು ಪರೋಕ್ಷವಾಗಿ, ನನಗೆ ವಿನಯ್ ಗುರುಜಿ ಪ್ರತ್ಯಕ್ಷ ಗುರುಗಳಾದರೆ, ಯೂಟ್ಯೂಬಲ್ಲಿ ಯಾರ್ಯಾರು ಆಡಿಯೋಗಳು ಕೇಳಿ ನಾನು ಈ ಮಂತ್ರಗಳ ಕಲ್ತೀನಿ, ಅವರೆಲ್ಲರೂ ನನ್ನ ಗುರುಗಳೇ. ವಾಹಿನಿ ಮೂಲಕ ಎಸ್ಪೆಷಲಿ ಚಳ್ಕೆರೆ ಬ್ರದರ್ಸ್ ಅಂತ ಏನಿದ್ದಾರೆ, ಅವ್ರು ಹೇಳೋ ಮಂತ್ರಗಳನ್ನ ಕೇಳಿ ಕೇಳಿನೇ ನಾನು ಬಾಯ್ಪಾಟ್ ಆಗಿರೋ. ಅವ್ರಿಗೊಂದು ಇಲ್ಲಿಂದಲೇ ನಮಸ್ಕಾರ. ಒಂದು ಹೇಳ್ಬೋದಾ ಸರ್? ಯಾ ದುರ್ಗಾ ಸೂಕ್ತ ಹೇಳ್ಬಿಡ್ತೀನಿ, ಯಾಕಂದ್ರೆ ಚಿಕ್ಕದದು. ಓಂ ಜಾತ ವೇದಸೆ ಸುನಮ ವಸೋ ಮಮ ರಾತಿ ಯತೋ ನಿಧಹಾತಿ ವೇದ ಸನ ಪರ್ಷದತಿ ದುರ್ಗಾಣಿ ವಿಶ್ವ ನಾವೇ ವಸಿಂಧುಂ ದುರಿತತ್ಯಗ್ನಿ ತಾಮಗ್ನಿ ವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮ ಫಲೇಶು ಜುಷ್ಟಾ ಆಂ ದುರ್ಗಾಂ ದೇವೀಗಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ ಅಗ್ನೇ ತ್ವಂ ಪಾರಯ ನವ್ಯೋ ಅಸ್ಮಾನ್ ಸ್ವಸ್ತಿ ವಿರತಿ ದುರ್ಗಾಣಿ ವಿಶ್ವ ಆ ಪೂಶ್ಚ ಪೃಥ್ವೀ ಬಹುಲಾನ ಊರ್ವೀ ಭವ ತೋಕಾ ಯತನಯ ಯಶಯೋ ವಿಶ್ವಾನಿನೋ ದುರ್ಗಃ ಜಾತ ವೇದ ಸಿಂಧುನ್ನನ ವಾ ದುರಿತಾತಿ ಪರ್ಷೇ ಅಗ್ನೇ ಅತ್ರಿವನ್ಮನಸಾ ಗೃಣಾನೋ ಓಸ್ಮಾಕಂ ಬೋಧ್ಯ ವಿತಾ ತನೂನಾಂ ಪೃತನಾಜಿತಗಂ ಸಹಮಾನ ಮುಗ್ರಮಗ್ನಿಗುಂ ಹುಮೇಮ ಪರಮಾ ಸದಸ್ತಾ ಆತ್ ಸನಪರ್ಷದತಿ ದುರ್ಗಾಣಿ ವಿಶ್ವಕ್ಷಾಮದ್ದೇವೋ ಅತಿ ದುರಿತತ್ಯಗ್ನಿ ಪ್ರತ್ಯೋಷಿ ಕಮೇಡ್ಯೋ ಅಧ್ವರೇಶು ಸನಾಚ ಹೋತಾನವ್ಯಶಸತ್ಸೇ ಸ್ವಾಂಚ ಆಗ್ನೇ ತನುವಂ ಪಿಪ್ರಯಸ್ಮಾಸ್ಮಭ್ಯಂಚ ಸೋಭಗಮಾಯಜಸ್ವ ಗೋಭಿರ್ಜಿಷ್ಟುಮಯುಜೋ ನಿಷಿಕ್ತಂ ತವೇಂದ್ರ ವಿಷ್ಣೋರನು ಸಂಚರೇಮ ನಾಕಸ್ಯ ಪೃಷ್ಠಮಿ ಸಂವಸಾ ನೋ ವೈಷ್ಣವೀಂ ಲೋಕ ಇಹ ಮಾದಯಂತಾಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶಾಂತಿ ಶಾಂತಿ ಶಾಂತಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.